ಸಮಯದಲ್ಲಿ ಏನು ಬೇಕಾದರೂ ನಡೆಯುತ್ತದೆ. ಯಾರು ಯಾರ ಕೈಕಾಲು ಬೇಕಿದ್ದರೂ ಹಿಡಿಯುತ್ತಾರೆ ಎನ್ನುವ ಮಾತುಗಳು ಜನಸಾಮಾನ್ಯರಿಂದ ಆಗಾಗ ಕೇಳಿಬರುತ್ತಿರುತ್ತವೆ. ಅಧಿಕಾರದ ವಿಚಾರ ಬಂದಾಗ ಜನನಾಯಕರು ಏನು ಬೇಕಾದರೂ ಮಾಡುತ್ತಾರೆ ಎನ್ನುವುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿಗಳು ಸಾಕ್ಷಿಗಳಾಗುತ್ತಿದ್ದಾರೆ. ಅದು ಹೇಗೆ ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ. ರಾಜಕೀಯ ಎಂದರೆ ಹಾಗೇನೆ, ಅಲ್ಲಿ ಯಾವಾಗ ಯಾವುದು ಹೇಗೆ ಬದಲಾಗುತ್ತದೆ ಎನ್ನುವುದು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಇಂದು ಜೊತೆಗಿದ್ದವರು ನಾಳೆ ರಾಜಕೀಯ ವೈರಿಗಳಾಗುತ್ತಾರೆ. ಇಂದು ಪರಸ್ಪರ ಕತ್ತಿ ಮಸಿಯುತ್ತಿದ್ದವರು ನಾಳೆ ಒಬ್ಬರು ಇನ್ನೊಬ್ಬರ ಹೆಗಲ ಮೇಲೆ ಕೈ ಹಾಕಿಕೊಂಡು ತೆರಳುತ್ತಿರುತ್ತಾರೆ. ಅಧಿಕಾರಕ್ಕಾಗಿ ಯಾರ ಕೈಕಾಲು ಬೇಕಾದರೂ ಹಿಡಿಯುತ್ತಾರೆ. ಒಂದು ಕಾಲದಲ್ಲಿ ಮೂಲೆಗುಂಪು ಮಾಡಿದವರನ್ನು ಮತಕ್ಕಾಗಿ ಕೈಕಾಲು ಹಿಡಿದು ಓಲೈಕೆ ಮಾಡುತ್ತಾರೆ ಇತ್ಯಾದಿಗಳೆಲ್ಲ ಸಾರ್ವಜನಿಕರ ಬಾಯಲ್ಲಿ ರಾಜಕಾರಣಿಗಳ ಬಗ್ಗೆ ಕೇಳಿಬರುವ ಮಾತುಗಳು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗಮನಿಸುವಾಗ ಅವರ ನಡವಳಿಕೆಗೂ ಈ ಮಾತುಗಳಿಗೂ ಸಾಮ್ಯತೆ ಕಂಡುಬರುತ್ತಿರುವುದು ಸುಳ್ಳಲ್ಲ. ಹೌದು, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈಗ ಹಿರಿಯ ಕಾಂಗ್ರೆಸ್ ಮುಖಂಡ ಜನಾರ್ದನ ಪೂಜಾರಿಯವರ ಆಶೀರ್ವಾದ ಪಡೆಯುವ ಪರ್ವ ಆರಂಭಗೊಂಡಿದೆ. ರಾಜ್ಯ ಚುನಾವಣಾ ಟಿಕೆಟ್ ಆಕಾಂಕ್ಷಿಗಳು ನಾ ಮುಂದು ತಾ ಮುಂದು ಎನ್ನುವಂತೆ ಒಬ್ಬೊಬ್ಬರು ಕಾಂಗ್ರೆಸ್ ಮುಖಂಡ ಜನಾರ್ದನ ಪೂಜಾರಿಯವರ ಮನೆಗೆ ತೆರಳಿ ಅವರ ಕಾಲು ಹಿಡಿದು ಆಶೀರ್ವಾದ ಪಡೆಯುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ರಮನಾಥ್ ಅವರ ಮೂಲಕ ಆರಂಭಗೊಂಡ ಈ ಪದ್ಧತಿಯನ್ನು ಈಗ ಪ್ರತಿಯೋರ್ವ ಅಭ್ಯರ್ಥಿಗಳು ಪಾಲಿಸುತ್ತಿದ್ದಾರೆ. ರಮನಾಥ್ ರೈ ಅವರ ಬೆನ್ನಿಗೆ ಕಾಪು ಶಾಸಕ ವಿನಯ್ ಕುಮಾರ್ ಸೊರಕೆ, ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಮೊಯ್ದಿನ್ ಬಾವ, ಮಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕ ಜೆಯರ್ ಲೋಬೋ, ಬೆಳ್ತಂಗಡಿ ಶಾಸಕ ವಸಂತ ಬಂಗೇರ ಎಲ್ಲರೂ ಜನಾರ್ದನ ಪೂಜಾರಿಯವರ ನಿವಾಸಕ್ಕೆ ತೆರಳಿ ಅವರ ಆಶೀರ್ವಾದ ಪಡೆಯುತ್ತಿದ್ದಾರೆ. ಬಂದು ಆಶೀರ್ವಾದ ಬೇಡಿದ ಎಲ್ಲರಿಗೂ ಕಾಂಗ್ರೆಸ್ ದಿಗ್ಗಜ ಜನಾರ್ದನ ಪೂಜಾರಿಯವರು ಮನ ತುಂಬಿ ಹಾರೈಸಿ ಕಳುಹಿಸಿದ್ದಾರೆ. ಈ ನಡೆಗೆ ಸಾರ್ವಜನಿಕ ವಲಯದಿಂದ ಟೀಕೆಗಳು ವ್ಯಕ್ತವಾಗಿದೆ. ಜನಾರ್ದನ ಪೂಜಾರಿ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡ. ಪಕ್ಷದ ಮುಖಂಡರು ತಪ್ಪು ಮಾಡಿದಾಗ, ತಮಗೆ ತಪ್ಪು ಅನಿಸಿದಾಗ ಮುಖ್ಯಮಂತ್ರಿ ಸಹಿತ ಎಲ್ಲರನ್ನು ತರಾಟೆಗೆತ್ತಿಕೊಂಡವರು. ಇಂತಹ ನಾಯಕನನ್ನು ಇತ್ತೀಚಿನ ಕೆಲವು ವರ್ಷಗಳಿಂದ ಸತತವಾಗಿ ಮೂಲೆಗುಂಪು ಮಾಡಲಾಗಿತ್ತು. ಜಿಲ್ಲಾ ಕಾಂಗ್ರೆಸ್ ಕಚೇರಿ ಉದ್ಘಾಟನಾ ಸಮಾರಂಭಕ್ಕೂ ಆಹ್ವಾನ ನೀಡದೆ ಕಡೆಗಣಿಸಲಾಗಿತ್ತು. ಜೊತೆಗೆ ಅನೇಕ ಕಾಂಗ್ರೆಸ್ ಮುಖಂಡರು ಬಹಿರಂಗವಾಗಿಯೇ ಪೂಜಾರಿಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ದರು. ಆದರೆ ಆ ಸಂದರ್ಭದಲ್ಲಿ ಪೂಜಾರಿಯವರ ಮೇಲಿಲ್ಲದ ಪ್ರೀತಿ ಚುನಾವಣೆ ಸಂದರ್ಭದಲ್ಲಿ ಉಕ್ಕಿ ಹರಿಯುತ್ತಿರುವುದು ಪೂಜಾರಿ ಬೆಂಬಲಿಗರ ಮತ ಸೆಳೆಯುವ ಹುನ್ನಾರವೇ ಎನ್ನುವ ಪ್ರಶ್ನೆಗಳು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿವೆ. ಈ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಮುಖಂಡರೇ ಉತ್ತರ ನೀಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಈ ಮುಂಗಾರು ನ್ಯೂಸ್, ಮಂಗಳೂರು. ರಾಜ್ಯ ವಿಧಾನಸಭಾ ಚುನಾವಣೆಯ ಕಣ ರಂಗೇರುತ್ತಿದೆ. ಅತ್ತ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಈಗಾಗಲೇ ಬಹುತೇಕ ಘೋಷಣೆಯಾಗಿದೆ. ಜೊತೆಗೆ ಅಲ್ಲಲ್ಲಿ ಭಿನ್ನ ಮತವು ಸ್ಫೋಟಗೊಂಡಿದೆ. ಈ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಸ್ಥಾನಗಳನ್ನು ಉಳಿಸಿಕೊಳ್ಳಲು ಒದ್ದಾಡ್ತಾ ಇರುವಂತಹ ಕಾಂಗ್ರೆಸ್ಗೆ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಭಿನ್ನ ಮತ ಮುಳ್ಳಾಗುವ ಅಪಾಯ ಎದುರಾಗಿದೆ. ಟಿಕೆಟ್ ವಂಚಿತ ಮಿಥುನ್ ರೈ ಅವರ ನಡೆ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ ಎನ್ನಲಾಗಿದ್ದು, ಮಿಥುನ್ ರೈ ಅವರನ್ನ ಸಮಾಧಾನ ಪಡಿಸಲು ಕೈ ಮುಖಂಡರು ಹೊಸ ತಂತ್ರ ರೂಪಿಸಿದ್ದಾರೆ. ಅದು ಏನು ಅಂತ ತಿಳ್ಕೋಬೇಕಾದ್ರೆ ಈ ರಿಪೋರ್ಟ್ ನೋಡಿ. ರಾಜ್ಯ ವಿಧಾನಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರುತ್ತಿದೆ. ಕಾಂಗ್ರೆಸ್ ಬಿಜೆಪಿ ಎರಡಕ್ಕೂ ಇದು ಪ್ರತಿಷ್ಠೆಯ ಕಣವಾಗಿದ್ದು ರಣತಂತ್ರ ದಿನದಿಂದ ದಿನಕ್ಕೆ ತೀವ್ರತೆಯನ್ನ ಪಡೆದುಕೊಳ್ಳುತ್ತಿದೆ. ಈ ಪೈಕಿ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸ್ಥಾನಗಳನ್ನ ಮತ್ತೆ ಉಳಿಸಿಕೊಳ್ಳುವ ಅನಿವಾರ್ಯತೆ ಇದೆ. ಆದರೆ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ಎದ್ದಿರುವ ಭಿನ್ನ ಮತ ಕಾಂಗ್ರೆಸ್ಗೆ ಮುಳ್ಳಾಗುವ ಸಾಧ್ಯತೆಗಳು ದಟ್ಟವಾಗಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಿಥುನ್ ರೈ ಅವರಿಗೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೈತಪ್ಪಿದೆ.
ಇದು ಮಿಥುನ್ ರೈ ಅವರ ಅಸಮಾಧಾನಕ್ಕೆ ಕಾರಣವಾಗಿರುವುದು ಗುಟ್ಟಾಗಿ ಉಳಿದಿಲ್ಲ. ಮಿಥುನ್ ರೈ ಅವರು ಜಿಲ್ಲಾ ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಸಂಘಟನೆ NSUI ಮೂಲಕ ಮುಟ್ಟಿಸಿರುವ ಬಿಸಿ ಕಾಂಗ್ರೆಸ್ ಮುಖಂಡರಿಗೆ ತಟ್ಟಿದೆ. ಹೀಗಾಗಿ ಮಿಥುನ್ ರೈ ಅವರನ್ನ ಸಮಾಧಾನ ಪಡಿಸಲು ಕಾಂಗ್ರೆಸ್ನಲ್ಲಿ ತಂತ್ರವೊಂದು ಸಿದ್ಧವಾಗಿದೆ ಎನ್ನಲಾಗಿದೆ. ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಎಂದು ಬಿಂಬಿತರಾಗಿದ್ದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಅವರಿಗೆ ಕೊನೆಗೂ ನಿರಾಸೆಯಾಗಿದೆ. ಹಾಲಿ ಶಾಸಕ ಅಭಯ ಚಂದ್ರ ಜೈನ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೂಡಬಿದರೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಚನ ಭ್ರಷ್ಟತೆ ಆರೋಪ ಎದುರಿಸುತ್ತಿರುವ ಜೈನ್ ಈಗಾಗಲೇ ಯುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಟ್ಟಿಕೊಳ್ಳಬೇಕಾಗಿದೆ. ಕಳೆದ 2 ವರ್ಷಗಳಿಂದ ಅಭ್ಯರ್ಥಿಯನ್ನಾಗಿ ಬಿಂಬಿಸಿ ಸಾಕಷ್ಟು ಖರ್ಚು ಮಾಡಿಸಿ ಈಗ ನಡುನೀರಿನಲ್ಲಿ ಕೈಬಿಟ್ಟ ಪರಿಸ್ಥಿತಿಯನ್ನು ಮಿಥುನ್ ರೈ ಎದುರಿಸುತ್ತಿದ್ದಾರೆ. ಸಿಕ್ಕರೆ ತನಗೂ ಸಿಗಲಿ ಎಂದು ಐವನ್ ಡಿಸೋಜಾ ಅವರು ಟಿಕೆಟ್ಗೆ ಕೈ ಹಾಕಿದ್ದೇ ಮುಳುವಾಗಿದೆ ಎಂಬುದು ಕೆಲ ಮುಖಂಡರ ಲೆಕ್ಕಾಚಾರ. ಹಾಗಾಗಿ ಯುವ ಕಾಂಗ್ರೆಸ್ ನಾಯಕರ ಪಾಲಿಗೆ ಅಭಯ ಚಂದ್ರ ಜೈನ್ ಜೊತೆ ಐವನ್ ಕೂಡ ವಿಲನ್ ಆಗಿದ್ದಾರೆ ಎನ್ನುವ ಮಾತುಗಳು ಗಟ್ಟಿಯಾಗಿಯೇ ಕೇಳಿಬರುತ್ತಿವೆ. ಮಿಥುನ್ ಇಲ್ಲದೆ ಮೂಡಬಿದ್ರೆ ಕಾಂಗ್ರೆಸ್ ಪಾಲಿಗೆ ಸುಲಭ ಸಾಧ್ಯವಲ್ಲ ಎಂಬುದು ಎಲ್ಲರಿಗೆ ಗೊತ್ತಿರುವ ವಿಷಯ. ಹಾಗಾಗಿ ಮಿಥುನ್ ಅವರನ್ನ ಓಲೈಸಲು ಕಾಂಗ್ರೆಸ್ನಲ್ಲಿ ಹೊಸ ಕಸರತ್ತು ಶುರುವಾಗಿದೆ. ಮುಂದಿನ ವರ್ಷ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾಳಯದಲ್ಲಿ ಅಭ್ಯರ್ಥಿಯ ಕೊರತೆಯಿದೆ. ಈಗಾಗಲೇ ಈ ಸ್ಥಾನಕ್ಕೆ AICC ಪ್ರಧಾನ ಕಾರ್ಯದರ್ಶಿ ಹರೀಶ್ ಪ್ರಸಾದ್, ಪ್ರಭಾವಿ ಮುಖಂಡ ಕಣಚೂರು ಮೋನು, ಪಿವಿ ಮೋಹನ್ ಪ್ರಯತ್ನ ನಡೆಸಿದ್ದಾರೆ. ಈ ಪಟ್ಟಿಯಲ್ಲಿ ಮುಖ್ಯ ಸಚೇತಕ ಐವನ್ ಡಿಸೋಜಾ ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಇದೆ. ಈ ಮಧ್ಯೆ ಜಿಲ್ಲೆಯಾದ್ಯಂತ ಪ್ರಭಾವ ಹೊಂದಿರುವ ಹಾಗೂ ತನ್ನದೇ ಅಭಿಮಾನಿ ವರ್ಗಗಳನ್ನು ಹೊಂದಿರುವ ಅತೃಪ್ತ ನಾಯಕ ಮಿಥುನ್ ರೈ ಅವರಿಗೆ ಲೋಕಸಭೆಗೆ ಸ್ಪರ್ಧಿಸಲು ಅವಕಾಶ ನೀಡುವ ಪ್ರಸ್ತಾಪವನ್ನ ಹಿರಿಯ ನಾಯಕರು ಮುಂದಿಟ್ಟಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ಸದ್ಯದ ಮಟ್ಟಿಗೆ ಮಿಥುನ್ ರೈ ಅವರನ್ನ ಸಮಾಧಾನ ಪಡಿಸುವ ಪ್ರಯತ್ನ ಕಾಂಗ್ರೆಸ್ ವಲಯದಿಂದ ನಡೆಯುತ್ತಿದೆ. ಒಂದು ವೇಳೆ ಇದಕ್ಕೆ ಮಿಥುನ್ ಸಮ್ಮತಿಸಿದರೆ ಯುವ ಕಾಂಗ್ರೆಸ್ ಹೊಸ ಸ್ಫೂರ್ತಿಯಿಂದ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಲಿದೆ. ಈ ಮೂಲಕ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಎದುರಾಗಿದ್ದ ಕಂಟಕವನ್ನು ಸುಲಭವಾಗಿ ನಿವಾರಿಸಿದಂತಾಗುತ್ತದೆ ಎನ್ನುವುದು ಕಾಂಗ್ರೆಸ್ ಲೆಕ್ಕಾಚಾರವಾಗಿದೆ. ಆದರೆ ಮಿಥುನ್ ರೈ ಅವರು ಕಾಂಗ್ರೆಸ್ನ ಈ ತಂತ್ರಕ್ಕೆ ಮಣಿಯುತ್ತಾರಾ ಅಥವಾ ಮತ್ತೇನಾದರೂ ಪ್ರತಿತಂತ್ರ ರೂಪಿಸುತ್ತಾರಾ ಎನ್ನುವುದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಈ ಮುಂಗಾರು ನ್ಯೂಸ್, ಮಂಗಳೂರು. ಈಗೊಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ಈ ಮುಂಗಾರು ನ್ಯೂಸ್ ಮುಂದುವರಿಯುತ್ತೆ. ಶ್ರೀ ಮುತ್ತುರಾಮ್ ಕ್ರಿಯೇಷನ್ಸ್ ರವರ ಕುಡ್ಲಾ ಸಿನಿಮಾಸ್ ಮಂಗಳೂರು ಅರ್ಪಿಸುವ ಇಸ್ಮಾಯಿಲ್ ಮೂಡುಶೆಡ್ಡೆ ನಿರ್ದೇಶನದ ಪಮ್ಮಣ್ಣೆ ದಿ ಗ್ರೇಟ್ ತುಳು ಚಲನಚಿತ್ರದ ಆಡಿಯೋ ಲೋಕಾರ್ಪಣೆ ಮತ್ತು ಟೀಸರ್ ಬಿಡುಗಡೆ ಇದೇ ಬರುವ April 28 ಶನಿವಾರ ಸಂಜೆ 3:30 ಮಂಗಳೂರು ಪುರಭವನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ. ಸುರಮಿಷಿನ್ ವರ್ಕ್ಸ್, ನಮ್ಮಲ್ಲಿ ಕಾಂಕ್ರೀಟ್ ಮಿಕ್ಸರ್ಸ್, ಹೈಡ್ರಾಲಿಕ್ ಮಿಕ್ಸರ್ಸ್, ಕಾಂಕ್ರೀಟ್ ವೈಬ್ರೇಟರ್ಸ್, ಸ್ಯಾಂಡ್ ಸಿವರ್ಸ್, ಪಿಲ್ಲರ್ ಬಾಕ್ಸ್, ಸ್ಕಾಫೋಲ್ಡ್, ಟ್ಯೂಬ್ ವೋಲ್ಡ್, ಬಿಲ್ಡರ್ಸ್ ಹೋಯಿಸ್ಟ್, ಸೆಂಟಿಂಗ್ ಶೀಟ್ಸ್ ಇತ್ಯಾದಿ ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲ ಗುಣಮಟ್ಟದ ಉಪಕರಣಗಳು ಮಿತ ದರದಲ್ಲಿ ಲಭ್ಯ. ಕ್ಲಪ್ತ ಸಮಯದಲ್ಲಿ ಡೆಲಿವರಿ ನಮ್ಮ ವೈಶಿಷ್ಟ್ಯ. ಸಂಪರ್ಕಿಸಿ ಸುರಮಿಷಿನ್ ವರ್ಕ್ಸ್, ಶ್ರೀರಾಮ ಸ್ಕೂಲ್ ಹತ್ತಿರ, ಅರ್ಕುಳ, ಪರಂಗಿಪೇಟೆ. ಕಾಂಟ್ಯಾಕ್ಟ್ 9480334648277950081922.